ಆ ಸಂವಿಧಾನ ಓದಿದಲ್ಲಿ ಏನ್ ಬರೆದಿದ್ರು? ಮೋದಿ ಸರ್ಕಾರದ ಅಕ್ಕಿಯನ್ನ ಅನ್ನಭಾಗ್ಯ 10 ಕೆಜಿ, ಒಬ್ಬರಿಗೂ ಊಟ ಇಲ್ಲ 10 ಕೆಜಿ, ನಾಟ್ ಇವನ್ ಸಿಂಗಲ್ ಕೆಜಿ ಆರ್ ವಾಟ್ ಎವರ್ ಇಟ್ ಈಸ್, ಇಲ್ಲಿ ತನಕ ಕೊಟ್ಟಿಲ್ಲ. 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಭಾರತ ಸರ್ಕಾರ 80 ಕೋಟಿ ಜನರಿಗೆ ಇಡೀ ದೇಶದಲ್ಲಿ ಕೊಡ್ತಾ ಇದೆ. ಕೇಂದ್ರ ಸರ್ಕಾರದ ಇತ್ತೀಚೆಗೆ ಸೂರ್ಯೋದಯ ಯೋಜನೆ ಅಂತ ಮೋದಿಯವರು ಚಾಲನೆಯನ್ನ ಕೊಟ್ಟರು, ರಾಮ ಮಂದಿರದ ಉದ್ಘಾಟನೆಯ ಮರುದಿವಸ, ರೂಫ್ಟಾಪ್ ಸೋಲಾರ್ ಅಂತ ಹೇಳಿ 300 ಯೂನಿಟ್ನವರೆಗೆ ಅದರಲ್ಲಿ ಫ್ರೀ ವಿದ್ಯುತ್ ಸಿಗ್ತದೆ. ಅದನ್ನ ಅದಕ್ಕಿಂತ ಹೆಚ್ಚಿಂದು ವಿದ್ಯುತ್ ಉತ್ಪಾದನೆ ಆದರೆ ಅದನ್ನು ಮಾರಾಟ ಮಾಡಬಹುದು ಅನ್ನುವಂತ ಒಂದು ಯೋಜನೆಯನ್ನ ಮಾಡಿ ಸಶಕ್ತೀಕರಣದ ಎಂಪವರ್ಮೆಂಟ್ ಸ್ಕೀಮ್ ಮಾಡಿದ್ರು ಜನರಿಗೆ. ಇವರು ಅದನ್ನು ತಮ್ಮದಂತ ಹಾಕೊಂಡಿದ್ದಾರೆ. ನ್ಯಾಷನಲ್ ಹೆಲ್ತ್ ಮಿಷನ್ ಅನುದಾನ ಡಯಾಲಿಸಿಸ್ ಘಟಕ ಯೋಜನೆ ತಮ್ಮದನ್ನ ಜಾಹೀರಾತ್ ಕೊಡ್ತಾರೆ. ಒಕ್ಕೂಟ ವ್ಯವಸ್ಥೆ ಸಂವಿಧಾನ ಓದಿ ಅಂತ ಅವರು ದೇಶವನ್ನ ಇಬ್ಬಾಗ ಮಾಡುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ.